ಬಾಲೆ ಮಮತೆ ಉಂಟಿಲೆ ಬಾಲೆ ಭ್ರಮರ ಕುಂದಳೆ ಬಾರೆ ನೀರೆ ಗಂಭೀರ ಭ್ರಮರ ಕುಂದಳೆ ಬಾರೆ ನೀರೆ ಗಂಭೀರ ಓ ನೀರೆ ಗಂಭೀರ ಬಾರೆ ನೀರೆ ಗಂಭೀರ ನಾರದರು ಬಂದರಂತೆ ದೇವಲೋಕದ ಹೂವನ್ನು ತಂದರಂತೆ ವಿಶೇಷತೆಗಳನ್ನು ಸೂಚಿಸಿದರಂತೆ ಓ ಅವಳಿಗೆ ಕೊಡು ಅಂತ ಹೇಳಿದರಂತೆ. ಹೌದು, ಯಾರಿಗೆ? ರುಕ್ಮಿಣಿ. ನನಗೆ ಗೊತ್ತಿಲ್ಲ ಅವಳ ಹೆಸರು, ನನಗೆ ಗೊತ್ತಿಲ್ವಾ? ಅವಳು ಅವಳು ಸತ್ಯವೈದು. ಹೌದಮ್ಮ, ಸಾಧ್ಯವೇ ಇಲ್ಲ. ನಾನಿದನ್ನು ಒಪ್ಪುವುದಿಲ್ಲ, ನಾನಿದನ್ನು ನಂಬುವುದೂ ಇಲ್ಲ. ಅದರಲ್ಲಿಯೂ ಕೃಷ್ಣ ಸ್ವಾಮಿಯ ಕೈಗೆ ವಿಶೇಷವಾದ ಯಾವುದರದ್ದು ವಸ್ತುಗಳು ಬಂತು ಅಂತಾದ್ರೆ ಅದು ಯಾರಿಗೆ ಲಭ್ಯವಾಗುತ್ತದೆ? ನನಗಲ್ಲದೆ ಅನ್ಯರಿಗಲ್ಲ. ಇಲ್ಲಿವರೆಗೆ ಹಾಗೆ, ಇಲ್ಲಿವರೆಗಲ್ಲ, ಇನ್ನೂ ಹಾಗೆ. ಯಾಕಂದ್ರೆ ಇಷ್ಟದರಸಿ ಅಂತ ಹೆಸರಿಗೆ ಪಟ್ಟವಳು ನಾನಲ್ಲದೆ ಅನ್ಯರಲ್ಲ. ಹೌದಮ್ಮ, ಗಂಡನಾದವನು ಉದ್ಯೋಗ ನಿಮಿತ್ತವಾಗಿ ಪರವೂರಿಗೆ ಹೋಗಿರ್ತಾನೆ. ಮರಳಿ ಬರುವುದಕ್ಕೆ 4-6 ದಿವಸಗಳು ಕಳೆಯಬಹುದು. ಆದ್ರೆ ಹೆಂಡತಿಯ ಮೇಲೆ ಪ್ರೀತಿ ಉಳ್ಳಂತ ಗಂಡ ಬರಿ ಕೈಯಲ್ಲಿ ಬರುವುದಿಲ್ಲ. ಏನಾದರೂ ವಿಶೇಷವಾದಂತ ವಸ್ತುಗಳನ್ನು ಉಡುಗೊರೆಯಾಗಿ ತಂದುಕೊಡುತ್ತಾನೆ. ಏನೋ ಅಲ್ಲದೆ ಇದ್ದರೆ ಒಂದಿಷ್ಟು ಊರಿನಲ್ಲಿ ಸಿಗುವ ಹೂವನ್ನಾದರೂ ತಂದುಕೊಡುತ್ತಾನೆ. ಕಾರಣ ಹೆಂಡತಿಯ ಮೇಲಿನ ಮಮತೆ. ಹೌದಲ್ಲ, ನನ್ನ ರಮಣನಿಗೂ ಹಾಗೆ. ನನ್ನ ಮೇಲೆ ಮಮತೆ ಉಳ್ಳ ಕಾರಣವಾಗಿ ದೇವಲೋಕದಲ್ಲಿರುವ ವಿಶೇಷವಾದ ಹೂವನ್ನು ನನಗಲ್ಲದೆ ಅನ್ಯರಿಗೆ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ನಾನಿದನ್ನು ಒಪ್ಪುವಳಲ್ಲ. ಅಯ್ಯೋ, ನಡೆದದ್ದನ್ನ ಹೇಳಿದ್ದೇನೆ. ಸತ್ಯಮ್ಮ, ಇದು ಸತ್ಯ. ಬೇಡ ಬೇಡ, ನಿಮ್ಮಲ್ಲಿ ಸುಳ್ಳು ಹೇಳಿ ನನಗೆ ಬೇಡ. ನೀನು ಸುಳ್ಳಾಡಬೇಡ. ಯಾಕೆ ಗೊತ್ತಾ? ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಬಂದು ನೀನು ಆಡುತ್ತಾ ಇರುವುದನ್ನು ಸತ್ಯವಾಗಿದೆ. ಓ, ಈ ಕಡೆಯಿಂದ ಇಲಿ ಹೋಯ್ತು ಅಂತ ಇಲ್ಲಿ ಬೊಬ್ಬೆ ಹಾಕಿದ್ರೆ ಆ ತುದಿಗೆ ಮುಟ್ಟುವಾಗ ಅದು ಹುಲಿ ಹೋಯ್ತು ಅಂತ ಆಗುತ್ತದೆ. ಹೌದು, ಅಂದ್ರೆ ಕರ್ಣಾನುಕರ್ಣಿಕೆಯಾಗಿ ಕೇಳಿದ ಮಾತು. ನಾವು ಅದನ್ನು ಒಪ್ಪಬೇಕಾದುದಿಲ್ಲ. ನನಗೀಗ ವಿಶ್ವಾಸ ಬರಬೇಕು ಅಂತಾದ್ರೆ, ಭರವಸೆ ಆಗಬೇಕು ಅಂತಾಗಿದ್ರೆ ದೇವಲೋಕದ ಪಾರಿಜಾತ ಪುಷ್ಪ ಇದು ತನಕ ಭೂಲೋಕದಲ್ಲಿ ಕಂಡವರಿಲ್ಲ. ಇಲ್ಲ ಇಲ್ಲ, ಯಾರು ಕಂಡಿಲ್ಲ. ಈಗ ನೀನು ಅದರ ಸುದ್ದಿ ಮಾತಾಡುದು. ಹಾಗಾದ್ರೆ ನೀನ ಹೂವನ್ನು ಕಂಡು ಬಂದೆಯೋ ಅಥವಾ ಕಾಣದೆ? ಆ ಪ್ರಕರಣ ನೋಡ್ಲಿಲ್ಲ, ಯಾರೋ ಹೇಳಿದ್ರು ಸುದ್ದಿ ಮುಟ್ಟಿಸಬೇಕು ಅಂತ. ಅವರನ್ನು ಹಿಂದಿಕ್ಕಿ ನೀನು ಮುಂದಾಗಿ ಓಡಿ ಬಂದು ನೀನು ಆಡುತ್ತಾ ಇರುವುದು, ನನ್ಗೆ ಇದು ಬೇಕಾಗುತ್ತೆ. ನೀನು ನೋಡಿದ್ದ ಅಥವಾ ಕೇಳಿದ್ದ? ನೋಡಿದ್ದ. ಹೌದು ಅಂತಾದ್ರೆ ಅಲ್ಲಿ ನೋಡಿದ್ದಾದ್ರೆ ಮತ್ತೆ ಮುಂದೆ ಉಂಟು. ನೀನು ನೋಡಿದ್ದ? ಹೌದು, ನೋಡಿದ್ದೆ ನೋಡಿದ್ದೆ. ಹೌದು, ನೋಡಿದ್ದೆ. ಅಲ್ಲಿ ಇದ್ದು? ಅಯ್ಯೋ, ನನ್ನ ಕಣ್ಣಾರೆ ನೋಡಿದ್ದು ನಾನು. ಅಲ್ಲ, ಕಣ್ಣು ಮತ್ತೆ ಮತ್ತೊಬ್ಬರು ಅದು ಇಟ್ಕೊಳ್ತಾ ನಿನ್ನಂತೆ ಕಣ್ಣಾಗುತ್ತೆ ಸಾಕ್ಷಿ. ಹೌದಾ? ಅಲ್ಲಿಯೇ ಇದ್ದು ಕಾಣ್ತದಲ್ಲ ನಿನಗೆ. ಹೌದು. ಅಯ್ಯೋ, ಅಷ್ಟು ದೊಡ್ಡದೆಲ್ಲ ಕಾಣುದಿಲ್ಲ. ಸಮೀಪ ದೃಷ್ಟಿ ದೂರದೃಷ್ಟಿ ಅಂತಲೇ ಇರುತ್ತದೆ. ಇಲ್ಲಿವರೆಗೆ ಹಾಗೇನಿಲ್ಲ. ಇಲ್ಲ, ಸ್ವಲ್ಪ ಹತ್ತಿರವೇ ತೊಂದರೆ. ಬಾಯ್ ಬಾಯ್. ಈಗ ನೀ ಕಂಡದ್ದು ಹೌದು ಅಂತಾಗಿದ್ರೆ ಈಗ ನನಗೆ ಅದಕ್ಕೆ ಸಾಕ್ಷಿಗಳು ಬೇಕು. ಸಾಕ್ಷಿ? ಹೌದು. ಎಂತ ಸಾಕ್ಷಿ? ಒಂದು ಹೂವು ಅಂತ ಆದ್ರೆ ಅದಕ್ಕೊಂದು ಆಕಾರವಿರುತ್ತದೆ, ಅದಕ್ಕೊಂದು ಬಣ್ಣವಿರುತ್ತದೆ, ಅದಕ್ಕೊಂದು ಗಂಧವಿರುತ್ತದೆ. ಹೌದಲ್ಲ? ದೇವಲೋಕದ ಹೂವನ್ನು ಕಂಡೆಯಲ್ಲ, ಆ ಪಾರಿಜಾತ ಹೂವು ಯಾವ ಬಣ್ಣದ್ದು? ಆ ಹೂ ಹೇಗಿದೆ? ಬಿಳಿದಾಗಿ ಶೋಭಿಸುವುದು ಪಾಲಿದು
ಬಹಳ ಪ್ರಜ್ವಲಿಸುತ್ತಲಿ ಒದು ಬಾಲೆ, ಬಹಳ ಪ್ರಜ್ವಲಿಸುತ್ತಲಿ ಒದು ಬಾಲೆ, ಪರಿಮಳವು ಗುಂದದಂತೆ, ಪರಿಮಳವು ಗುಂದದಂತೆ, ಪರಿಮಳವು ಗುಂದದಂತೆ, ನಿರತವಾದುರ ಕುಸುಮ ಗಂಧದಂತೆ, ಕಣ್ಣಾರೆ ನೋಡಿ. ಮತ್ತೊಬ್ಬರು ಹೇಳಿದ್ದನ್ನ ಕೇಳಿ ಆ ವಿಷಯವನ್ನು ತಂದು ನಿಮಗೆ ಮುಟ್ಟಿಸ್ತಿರುವುದೇ ಅಲ್ಲ. ಅದಲ್ಲ, ಅಲ್ಲ, ಸಾಕ್ಷಿ. ಹೌದಮ್ಮ, ಹೌದಲ್ಲ, ನಾರೆ ಕಂಡು ಬಂದೆ. ಹಾಗಾದ್ರೆ ಹೂವಿಗೊಂದು ಬಣ್ಣ, ಬಣ್ಣದಿಂದಲೇ ಆಕರ್ಷಿಸುತ್ತದೆ ಹೂವು. ಯಾವ ಬಣ್ಣದಿಂದ ಕೂಡಿದ ಪಾರಿಜಾತ? ಅಮ್ಮ, ಅದು ಬಿಳಿ ಬಣ್ಣದ ಹೂವು. ಬಿಳಿ ಬಣ್ಣ? ಹೌದು, ಪೂರ್ಣ ಬಿಳಿ. ಅಲ್ಲ, ಬರೀ ಬಿಳಿಯ ಬಣ್ಣ ಅಂತ ಎಷ್ಟು ಸೊಗಸು? ಒಂದು ಹತ್ತಿಯ ಉಂಡೆ ಹಾಗೆ ಕಂಡಿತ್ತು, ಮತ್ತೆ ಅದಕ್ಕಿಂತ ಹೆಚ್ಚಿರ್ತದೆ? ಅಥವಾ ಸುಣ್ಣದ ಮುದ್ದೆ ಹಾಗಿದ್ದಿತ್ತು, ಅದಕ್ಕಿಂತ ಹೆಚ್ಚಿರ್ತದೆ? ಅಮ್ಮ, ಪೂರ್ಣ ಬಿಳಿ ಅಲ್ಲ. ಮತ್ತೆ ಆ ಹೂವಿನ ತೊಟ್ಟು ಹಳದಿ ಮತ್ತು ಕೆಂಪು ಮಿಶ್ರಿತ, ಹವಳದಂತೆ, ಹವಳದ ಬಣ್ಣದ ಹಾಗೆ. ಹಾಗುಟ್ಟೇನು? ಹೌದಮ್ಮ, ಭೂಲೋಕದಲ್ಲಿರುವಂತಹ ಹೂಗಳು ಈ ಜಾತಿಯದ್ದಿಲ್ಲ. ಹಾಗಾದ್ರೆ ಹವಳದಂತ ತೊಟ್ಟು ಬಿಳಿಯ ಬಣ್ಣ. ಹೌದಮ್ಮ. ಆಕಾರ? ಆಕಾರ ಹಾ, ನಕ್ಷತ್ರದ ಆಕಾರ. ಹೌದಮ್ಮ. ಅಯ್ಯಯ್ಯೋ, ನಾವು ಆ ಜಾತಿಯ ಹೂವನ್ನು ನೋಡಿದ್ದೇ ಇಲ್ಲ. ನಕ್ಷತ್ರದಂತೆ ಆಕಾರ. ಹೌದು ಹೌದು, ಇದು ವಿಶೇಷವೇ. ಹೌದು, ವಿಶೇಷ ಅಮ್ಮ, ವಿಶೇಷ. ಆದರೊಂದು ಏನಮ್ಮ, ಬೇಲಿಯ ಬದಿಯಲ್ಲಿರುವಂತಹ ದಾಸವಾಳದ ಹೂವು ನೋಡುವುದಕ್ಕೆ ಚಂದ ಇರುತ್ತದೆ. ಹೌದು, ಪರಿಮಳದ ಸಂತಾನ ಇಲ್ಲ, ಪ್ರಯೋಜನ ಉಂಟ. ಹೌದಲ್ಲ? ಹೌದು, ಹೆಣ್ಣಿಗೊಂದು ಗುಣ ಬೇಕು, ಹೂವಿಗೊಂದು ಪರಿಮಳ ಬೇಕು. ಹೌದಮ್ಮ, ಪರಿಮಳ ಇದ್ದರೆ ಮಾತ್ರ ಹೂವಿಗೆ ಬೆಲೆ. ಹಾಗಾದ್ರೆ ಪರಿಮಳ ಉಂಟ ಇಲ್ವ ಅಮ್ಮ? ಪರಿಮಳ ಅಂತ ಹೇಳಿದ್ರೆ ಅಪ್ಪ, ಹಾ, ಆ ಸ್ಥಳದಲ್ಲಿ ಇಲ್ಲಿ ಮೂಗುಬಿಡು. ನಾನು ಬೈಗೆ ಹಚ್ಚಿಕೊಂಡು ಆ ವಾಸನೆ ಈ ಪರಿಮಳ ಅಲ್ಲ, ಪರಿಮಳ ಎಂತದ್ದು? ದಿವಸ, ಇದು ದಿವಸ ಇರುವಂತದ್ದು. ಆ ಹೂವನ್ನ ತಂದಿಟ್ರೆ ಇಂತ ಎಷ್ಟು ಪರಿಮಳ ಇದ್ರು ಇದೆಲ್ಲ ಲೆಕ್ಕಕ್ಕಿಲ್ಲ. ಅಂತ ಪರಿಮಳ, ಅಪರೂಪದ ಅಪರೂಪವಾದ. ನೋಡಿ ನನ್ನ ಮೂಗಿನ ಹೊಳ್ಳೆ ಹೇಗೆ ಅರಳಿದೆ ಅಂತ. ಅಲ್ಲಿ ಆಕ್ರಮಿಸಲಿಕ್ಕೆ ನಿನ್ನ ಈಗಲೂ ಉಂಟು. ಹೌದು ಹೌದು ಹೌದು, ಅಂದ್ರೆ ವಿಶೇಷವಾದ ಪರಿಮಳ. ವಿಶೇಷವನ್ನು ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ. ಅದು ಬೇಡ, ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಅದು ಕಟುವಾಗಿರ್ತದೆ, ಹೆಚ್ಚಾಗಿರ್ತದೆ. ಅದು ಈ ನಾಗಸಂಪಿಗೆ ಹೂ ಅಂತ ಒಂದು ಒಳ್ಳೆ ಪರಿಮಳ, ನಮ್ಮ ಮನೆಯೊಳಗಿಟ್ಟ ಸಾಕು, ಎಲ್ಲರಿಗೂ ತಲೆನೋವೇ ಬಂದ. ಇದಾಗಲ್ಲ, ಒಳ್ಳೆಯ ಸುವಾಸನೆ, ಆಹ್ಲಾದಕರವಾದದ್ದು. ಇನ್ನು ಆಗ್ರಾಣಿಸಬೇಕು, ಆಗ್ರಾಣಿಸಬೇಕು ಅನ್ನಿಸುವುದು. ಮನಸ್ಸು ಅರಳುವಂತಹ ಪರಿಮಳ. ಹೌದೇನೋ. ಹೌದೌದು. ಆದ್ರೊಂದು ಏನು, ಈ ಹೂವಿಗೆ ಎಂತ ಪರಿಮಳ ಇರಲಿ, ಎಂತ ಚಂದವೇ ಇರಲಿ, ಆಯುಷ್ಯ ಎಷ್ಟು? ಎಷ್ಟು? ಬೆಳಿಗ್ಗೆ ಅರಳುತ್ತದೆ, ಮಧ್ಯಾಹ್ನದವರೆಗೆ ನಳನಳಿಸುತ್ತದೆ, ಸಂಜೆಗಾಗುವಾಗ ಬಾಡಿ ಹೋಗುತ್ತದೆ. ಹೌದೌದು. ಮತ್ತೆ ತಿಪ್ಪೆಯ ಗುಂಡಿಗೆ ಹಾಕುದು, ಮತ್ತೆಂತದ್ದು? ಹೌದು ಅಮ್ಮ, ಅದು ಭೂಲೋಕದಲ್ಲಿರುವಂತಹ ಹೂಗಳೆಲ್ಲ ಹಾಗೆ. ಆದ್ರೆ ಈ ಹೂಗು ಹೂವು ಬಾಡುವುದೇ ಇಲ್ಲಮ್ಮ, ಬಾಡುವುದೇ ಇಲ್ಲಂತೆ. ದೇವಲೋಕದ ಹೂವು ಬಾಡುವುದಿಲ್ಲ, ಬಾಡುವುದೇ ಇಲ್ಲ. ಪರಿಮಳವು ಕುಂದದು, ಸುರಕುಸುಮ ಕಂದದು, ಕಂದದು ಅಂತ ಹೂವೇನೆ? ಹೌದಮ್ಮ. ಅಯ್ಯೋ, ದೇವಲೋಕ ಭೂಲೋಕದಲ್ಲಿ ಇಂಥ ಹೂಗಳ ನಾವು ನೋಡಿದ್ದೇ ಇಲ್ಲ. ಇಲ್ಲಪ್ಪ. ಅಪ್ಪಬ್ಬಾ. ಆಮೇಲೆ? ಆಮೇಲೆ ಅಮ್ಮ, ಆ ಹೂವನ್ನ ನೋಡ್ತಾ ಇದ್ರೆ ಕಣ್ಣು ಕೋರೈಸುತ್ತದೆ ಬೆಳಕು. ಎಂಥ ಪ್ರಭೆ ಅಮ್ಮ ಹೂವಿನಲ್ಲಿ. ಹೌದು, ಪ್ರಜ್ವಲಿಸುವಿಕೆ ಮಿನುಗುತ್ತದೆ. ಹೌದಮ್ಮ, ಇದು ಆಶ್ಚರ್ಯವೇ. ಹೌದಲ್ಲ. ಅಲ್ಲದೆ ಮತ್ತಿನ್ನೇನು ಅಂತ ವಿಶೇಷವಾದದು? ಮತ್ತೆ ಅಷ್ಟೇ ಅಲ್ಲಮ್ಮ, ವರ ಕಾಮನೆ ಈಡೇರಿಸುವಂತ ಹೂ ಅಂತ. ಯಾವುದು ಆ ಹೂ? ಮನಸ್ಸಿನ ಅಪೇಕ್ಷೆ ಹೂವನ್ನು ಮುಡಿದರೆ. ಹೌದೌದು. ಆ ಹೂವನ್ನು ತಲೆಗಿಡುತ್ತ ಯಾವ ಅಪೇಕ್ಷೆಗಳನ್ನು ಎಣಿಸಿಕೊಂಡು? ಯಾರು ಹೇಳಿದ್ದು? ನಾಳೆ ಹೇಳಿದ್ರು. ನಾಳೆ ಹೇಳಿದ್ದು? ತಡಿ ತಡಿ ತಡಿ, ನೀ ಕೇಳಿ ಬಂದಿದ್ಯಾ? ಅಯ್ಯಯ್ಯೋ, ಇದೇ ಕಿವಿಯರೆ ಕೇಳಿ? ಹೌದಾ? ಎಷ್ಟು ಸ್ಪಷ್ಟವಾಗಿ ಕೇಳಿ. ಆ ಕಿವಿಯಲ್ಲಿ ಹಾಕಿವೆಲ್ಲ ಸರಿ, ಈ ಕಿವಿಯಿಂದ ಸರಿ ಕೇಳುದು. ಈಗ ಯಾವ ಮನದ ಅಪೇಕ್ಷೆ ಏನಾದ್ರೂ ಹೂ ಈಡೇರಿಸಿಕೊಡುತ್ತದೆ ಅಂತಾದ್ರೆ, ಮದುವೆಯಾಗದೆ ಇರುವಂತ ಹುಡುಗಿ, ಮದುವೆಯಾಗಬೇಕು, ಮದುವೆಯಾಗಬೇಕು ಅಂತ ಹಂಬಲ ಇರುತ್ತದೆ. ಹೌದೌದು. ವಯಸ್ಸು ಸ್ವಲ್ಪ ಕಳೀತಾ ಇರುತ್ತದೆ. ಹೌದು. ಅಂತಹ ಯೋಚನೆಯ ಆಸೆಯಲ್ಲಿರುವಂತ ಹುಡುಗಿ ಈ ಹೂವನ್ನು ತಲೆಗಿಟ್ರೆ ಒಂದು ವಾರದೊಳಗೆ ಮದುವೆ ಆಗ್ತದೆ. ಅಯ್ಯಯ್ಯೋ, ಒಂದೇ ವಾರದ ಶೀಘ್ರದಲ್ಲಿ ಮದುವೆ ಅಂದ್ರೆ ಸುಲಭ ಅಲ್ಲ. ಅಲ್ಲಪ್ಪ, ಹುಡುಗ ಹುಡುಗಿ ನೋಡಬೇಕು, ಮೇಳ ಮೇಳೆ ಸರಿ ಬರಬೇಕು, ಮಾತುಕತೆಗಳು ನಡಬೇಕು, ತಿಂಗಳುಗಳು ಹೋದೀತು, ಜಾತಕ ಹೊಂದಾಣಿಕೆ ಆಗಬೇಕು. ಹೌದಪ್ಪ, ಇದು ಒಂದು ವಾರದ, ಒಂದು ವಾರದೊಳಗೆ
ಶೀಘ್ರವಾಗಿ ಕಂಕಣ ಬಲ ಕೂಡಿ ಬರುತ್ತದೆ. ಇದಂತೆ ಅಮ್ಮ ಇರ್ಲಿ, ಮದುವೆಯಾದ ಗಂಡ ಹೆಂಡತಿ, ಗಂಡ ಉದ್ಯೋಗದ ನಿಮಿತ್ತವಾಗಿ ಪರ ಊರಿಗೆ ಹೋಗಿರ್ತಾನೆ, ಹೊಸ ಮದುವೆಯಾದದ್ದು, ಇವಳು ವಿರಹದಲ್ಲಿ ಬಳಲತಾಳೆ. ಹೌದು, ಅಯ್ಯೋ ಯಜಮಾನರಿದ್ರೆ ಆಗದಿತ್ತು, ಯಜಮಾನರಿದ್ರೆ ಆಗದಿತ್ತು, ಹೆಲ್ಪ್ ಮಾಡಬೇಡಿ. ಆ ಏನು ಹೊಸ್ತ ನಿಮಗೆ, ಅದು ನಿಮಗೆ ಅಂತ ಹೆಣ್ಣು ಅಪೇಕ್ಷಿಸಿ ಗಂಡನ ನೆನಪಿನಲ್ಲಿ ಈ ಹೂವನ್ನು ತಲೆಗಿಟ್ರೆ, ಅಯ್ಯೋ ಆ ಗಂಡ ಯಾವ ಊರಿನಲ್ಲೇ ಇದ್ರು ಸಂಜೆ ಆಗುವುದರೊಳಗೆ ಹೆಂಡತಿಯ ಬಳಿಗೆ ಓಡೋಡಿ ಬರ್ತಾನಂತೆ. ಹೌದೇನೆ, ಇಂಥ ಕೆಲಸ ಎಲ್ಲ ಬಿಟ್ಟು. ಹೌದೌದು, ಕತ್ತಲಾಗಲೇ ಮಾಡಿ ಬರ್ತಾನೆ. ಅನಿವಾರ್ಯತೆ ಇದ್ರೆ ಅವರ ಕೆಲಸದ ಮೇಲೆ ಮತ್ತೊಬ್ಬರನ್ನ ಆ ಕೆಲಸಕ್ಕೆ ನೇಮಿಸಿ ಓಡಿ ಬರುವುದು. ಹೌದು, ಕತ್ತಲಾಗುವುದರೊಳಗೆ. ಅದು ರಾತ್ರಿ ಕೆಲಸ ಮಾಡುವವರ ಹೆಂಡತಿಗೆಲ್ಲ ಹೂ ಕೊಡುವ, ಮತ್ತೆ ರಾತ್ರಿ ಕೆಲಸ ಹೋಗುದು. ಹೌದು, ಅಷ್ಟೊತ್ತಿಗೆ ಮತ್ತೊಬ್ಬರು ಎಲ್ಲಿ ಸಿಗ್ತಾರೆ? ಬಿಡು ಬಿಡು ಬಿಡು, ಈಗ ಮದುವೆಯಾಗಿ ಬಹಳ ವರ್ಷ ದಾಂಪತ್ಯ ಜೀವನ ನಡೆದಿರುತ್ತದೆ, ಆದ್ರೆ ಸಂತಾನವಾಗಿರುವುದಿಲ್ಲ. ಅಯ್ಯೋ ಒಂದು ಮಗುವಾದ್ರೆ ಸಾಕಪ್ಪ, ಒಂದು ಮಗುವಾದ್ರೆ ಸಾಕಪ್ಪ ಅಂತ ಅಪೇಕ್ಷೆ ಇರುತ್ತದೆ. ಅಂತಹ ಹೆಣ್ಣು ತಲೆಗೆ ಹೂ ಮುಡಿದ್ರೆ, ಅಯ್ಯೋ ಆರೇಳು ತಿಂಗಳೊಳಗೆ ಮೂರ್ನಾಲ್ಕು ಹಡಿದ್ರು ಹಡಿಬಹುದಂತೆ. ಎಂತ ಹಂದಿ ಮರಿ ಬೆಕ್ಕಿನ ಮರಿ ಅಂದ್ರೆ ಸಂತಾನ ಫಲ ಪ್ರಾಪ್ತಿ. ಹೌದೌದು, ಅವಳಿ ಮಕ್ಕಳಾದ್ರೂ ಆಯ್ತು. ಆಯ್ತು, ಹೇಳಲಿಕ್ಕಿಲ್ಲ, ಒಂದೂ ಮಕ್ಕಳಾಗ್ತದೆ. ತಡೆಯೇ, ಮುದುಕಿ ಮುಡಿದ್ರೆ ಸದ್ಯ ಹೋಗ್ತಾಳೆ. ಹಾಗಾದ್ರೆ ಕೊಲ್ಲುವ ಹೂ ಅಂತ ಆಯ್ತಲ್ಲ. ಅಯ್ಯಯ್ಯೋ, ಮತ್ತೆ ಆ ಹೂ ಮುಡಿದ್ರೆ ಮುದುಕಿಯರು ಮಾಡಿದ್ರೆ ಸಾಯಿದಿಲ್ಲ. ಮುದುಕಿಯರು ಒಂದಲ್ಲ ಒಂದ್ ದಿವಸ ಸಾಯಿದೆ ಅಲ್ವಾ? ಸತ್ತೇನಾಗ್ತಾರೆ, ಸ್ವರ್ಗ ಸೇರ್ತಾರಂತೆ. ಹಾಗೆ ಸತ್ತು ಸ್ವರ್ಗಕ್ಕೆ ಹೋಗುತ್ತಾರೆ. ಅಂದ್ರೆ ಅವರ ಅಪೇಕ್ಷೆ ಇರೋದು ಹೇಗೆ? ಅನಾಯಾಸೇನ ಮರಣಂ ವಿನಾ ಧೈನ್ಯೇನ ಜೀವನ ಅಲ್ವಾ? ಹಾಗಾದ್ರೆ ಸುಲಭವಾಗಿ ಸತ್ತು ಸ್ವರ್ಗವನ್ನು ಸೇರುತ್ತಾರೆ. ಹೌದೌದು, ಅಂತ ಹೂವೇನೆ. ಈಗ ಏನ್ ಮಾಡಿದ್ರ ಹೂವನ್ನು? ರುಕ್ಮಿಣಿಗೆ ಮುಡಿಸಿದ್ರು, ಚಂದದಲ್ಲಿ ತಲೆ ಬಾಚಿ ಜಡೆ ಹೆಣದಿ ಹೆಣೆಯುವಾಗ ನೋಡ್ಬೇಕಿತ್ತು. ಜಾರ್ ಜಾರಿ ಹೋಗುದು ಬೀಳುದೇ ಇಲ್ಲ. ಈಗೆಲ್ಲ ಮಾಡಿದ್ರೆ ಹೌದು, ಎಲ್ಲ ಅವಳ ತಲೆಗೆ ಹೋಗಿ ಆಯ್ತು. ಈಗ ಆಯ್ತು, ನಮಗೆ ನೋಡುವುದಕ್ಕೂ ಇಲ್ಲ. ಕೇಳಿದ್ರ ನೀವೆಲ್ಲ ಕೇಳಿದ್ರು? ಕೇಳಿದಿವೆ ವನಿತೆಯರು, ಕೇಳಿದಿರೆ ವನಿತೆಯರು, ವನಿತೆಯರು ಕೇಳಿದಿರೆ. ಮುನಿ ಇದ್ದ ಪೂವ ರುಕ್ಮಿಣಿಗೆ ಕೊಡಬಹುದೇ? ವಂಚನೆ ಎಸಗುತ್ತೆ ಮಗೆ, ಸುರಭಾರಿ ಜಾತವನು ತೋರದಿರಬಹುದೇ? ಸುರಭಾರಿ ಜಾತವನು
ಕೇಳಿದ್ರ ಕೇಳಿದ್ರ ಎಂತಹ ವಾರ್ತೆ ಇದು ಅಲ್ಲ, ಎಂತ ದುಃಖದಾಯಕವಾದದು, ಎಷ್ಟು ವಿಷಾದ ಹೊಡಬೇಕಾದದು. ಹೌದಪ್ಪ, ಹೀಗಾಗಬಹುದಾಗಿತ್ತೆ? ಕೂಡದು ಕೂಡದು. ದೇವಲೋಕದಿಂದ ಬಂದಿರುವಂತ ಅನುಪಮವಾದ, ಅಪೂರ್ವವಾದ, ಅಪರೂಪವಾದ ಒಂದು ವಿಶೇಷವಾದ ಶುಭವನ್ನು ನನ್ನವರು ಈ ರೀತಿ ಕದ್ದು ಮುಚ್ಚಿ, ಹೌದೌದು, ಗುಟ್ಟು ಗುಟ್ಟು ಹಾಕಿ, ಹೌದಪ್ಪ, ಯಾಕೆ ಮಾಡಬೇಕು? ಸರಿಯೇ ಇದು. ಈಗ ಅದು ಅಷ್ಟೇ ಗುಟ್ಟಾಗಿರುವುದು ಹೌದು ಅಂತಾಗಿದ್ದರೆ ನಾನಾದ್ರೂ ಅಲ್ಲಿಂದ ಇಲ್ಲಿವರೆಗಾಗಿ ತರಬೇಕಾಗಿತ್ತ ಅಲ್ವಾ? ಹೌದಾ? ಬೇಡ, ತನ್ನಂತ ಅವರು ಗುಟ್ಟಲ್ಲಿ ಕೊಡುದಿಗ ಅಲ್ಲಿ ಅಲ್ಲೋಗ ಹಾಗೆ ಮಾಡು ಹೇಳ್ಬೋದಿತ್ತಲ್ಲ ಅಲ್ವಾ? ಅದು ಬಿಟ್ಟು ಅದನ್ನು ವರ್ಣಿಸಿದ್ಯಾಕೆ ಅಲ್ವಾ? ಅಲ್ಲ, ಅದ್ರ ಬಗ್ಗೆ ವಿಶೇಷತೆಗಳನ್ನು ಹೇಳುತ್ತಾ ಹೇಳುತ್ತಾ ಇಂಥವಳಿಗೆ ಏನು ಹಾಗೆ ಸೂಚಿಸಿದ್ದಾದ್ರೂ ಯಾಕೆ ಅಲ್ವಾ? ಮತ್ತೆ ಅವಶ್ಯಕತೆ ಉಂಟ? ಅದು ಅಲ್ಲ, ನನ್ನವರಿಗಾದ್ರೂ ಸ್ವಲ್ಪ ಅದು ಯೋಚನೆ ಆಗಬೇಕಾ? ಬೇಡುವ ಬೇಕಿತ್ತು ಬೇಕಿತ್ತು. ಆಯ್ತಪ್ಪ, ಹೌದು, ಈಗ ಅವಳಿಗೆ ಕೊಡಬೇಕು ಅಂತ ಹೇಳಿಕೊಂಡು ನಾರದನಾಡಿದ. ನಾರದನದ್ದು ಅಧಿಕ ಪ್ರಸಂಗ ನೋಡಿ ಎಲ್ಲಿವರೆಗೆ ಅಂತ ಹೇಳಿ ಕೊಡಲ್ಲ. ಅವರು ಮೊದಲಿನಿಂದಲೂ ಹಾಗೆ ನಾನು ಅದನ್ನು ಗಮನಿಸಿರಲಿಲ್ಲ. ಅಲ್ಲದೆ ಇದ್ದರೆ ಈಗ ನಾವು ದೇವಸ್ಥಾನಕ್ಕೆ ಹೋಗುತ್ತೇವೆ. ಹೌದು ಹೌದು. ಆಯ್ತು, ಹೂ ಕೊಂಡೊಯ್ದು. ಹೂ ಕೊಟ್ಟ ಮೇಲೆ ಅರ್ಚಕರಲ್ಲಿ ಹೇಳಿಕೊಂಡ, ಅದು ನಾನು ತಂದ ಹೂ ನೀವು ದೇವರ ತಲೆಗೆ ಇಡಬೇಕು, ನೀವು ದೇವರ ಕುತ್ತಿಗೆ ಹಾಕಬೇಕು, ದೇವರ ಕೈ ಮೇಲೆ ಇಡಬೇಕು, ದೇವರ ಕಾಲಿಗೆ ಹಾಕಬೇಕು ಹೇಳಿಕೊಟ್ಟ ನನಗೆ. ಖಂಡಿತ ಇಲ್ಲ, ಕೊಡುವುದು ಭಕ್ತಿಯಿಂದ ಕೈ ಮುಗಿಯುವುದು ಬರುವುದು ಅಲ್ವಾ? ಪ್ರಸಾದ ಪಡೆಯುವುದು, ಅದು ಬಿಟ್ಟು ಹಾಗೆ ಮಾಡಿ ಹೀಗೆ ಮಾಡಿ ಎಂತದಕ್ಕೆ ಬೇಕು? ಅಧಿಕ ಪ್ರಸಂಗವೇ ಇದು. ಹೌದಲ್ಲ? ಹಾಗಾದ್ರೆ ಆ ನಾರದ ಹೂ ತಂದ ಮೇಲೆ ಅದನ್ನು ಅವಳಿಗೆ ಕೊಡು, ಅದನ್ನು ಇವಳಿಗೆ ಕೊಡು, ಅದನ್ನು ಮತ್ತೊಬ್ಬಳಿಗೆ ಕೊಡು, ಅವಳು ಅವಳು ಹಾಗಿರ್ಬೇಕು, ಇವಳು ಹೀಗಿರಬೇಕು. ಏನ್ ಅವಳು ಮಾತ್ರವ ಅಲ್ವಾ? ಅವಳು ಮಾತ್ರವ ಚಂದ ಅಲ್ವಾ? ಈಗ ನಮ್ಮದು ರೂಪ ಅಲ್ವಾ ಇದು? ಅಯ್ಯೋ, ಇಂತ ರೂಪ ಅಪ್ಪು, ಅಪರೂಪ. ನಾವಿಂತ ಕುರೂಪಿಗಳ ಮಾಡಬೇಡಿ, ಹಾಗೆ ಕಂಡ್ರು ಕಾಣಬಹುದು, ಮಾಡಿದ್ರೆ ಕಾಣಬಹುದು. ಹೌದಾ? ನಾವು ಕುರೂಪಿಗಳ ಅಲ್ಲ ಪಕ್ಕ ಅಲ್ಲ, ಕಲ್ಪೂರದ ಬೊಂಬೆ ನೀವು. ಹೌದಾ? ಬೇಡ, ಇನ್ನು ಈಗ ಸೌಂದರ್ಯ ಅವಳಿ ಎಂತ ನಮ್ಮ ಕೈಕಲ್ಲಿ ಸೊಟ್ಟಾಗಿದೆ. ಸರಿ ಇಲ್ಲ, ನಾವು ಸರಿ ಇದ್ದೀರಪ್ಪ. ಆದ್ರೆ ಅಂಗಾಕಾರಗಳು ಸರಿ ಇದೆ ಅಲ್ಲ ಎಂತ ನಮಗೆ ಮತಿ ಮಾಂದ್ಯತೆಯ? ಅಯ್ಯೋ, ನಿಂದ ಅಧಿಕ ಮತಿ, ವಿಶೇಷ ಮತ. ಹೌದಾ? ಹಾಗಾದ್ರೆ ಅವಳು ಮಾತ್ರ ಬುದ್ಧಿವಂತ ಏನು ಅಲ್ಲ. ರೂಪದಲ್ಲಾಯ್ತು, ಇನ್ನು ಕುಲ. ಹೌದಾ? ನಮಗೆ ಹೇಳಿಕೊಳ್ಳೋದು ನಾವು ಕ್ಷತ್ರಿಯ ಆಡಿದ. ಹೌದು, ನನಗೆ ಅಪ್ಪ ಅಮ್ಮ ಇಂಥವ್ದ ನಾನು ಧೈರ್ಯದಲ್ಲಿ ಹೇಳಿಕೊಳ್ತೇನೆ. ಹೌದು, ಉಂಟ ಅವಳಿಗೆ ಓಡಿ ಬಂದ ಹೆಣ್ಣವಳು ಉಳಿಸ್ಕೊಳ್ಳಿಲ್ಲ ಎಲ್ಲಿಂಟು? ಅಪ್ಪನ ಮನೆ ಬಾಗಿಲ ಹಲಸಿನಂತ ತೇಗದ ಇನ್ನು ನೋಡಿದ ಇಲ್ಲ ಅವಳು. ಖಂಡಿತ ಇಲ್ಲ. ಮತ್ತೆ ಹೇಳಿಕೊಳ್ತಾಳೆ, ಹಾಗಾದ್ರೆ ಅವಳಲ್ಲಿ ಏನು ಅರ್ಹತೆ ಉಂಟು? ಈಗ ನಾನು ಅವಳನ್ನು ದೂರುದೇನು ಅಲ್ಲ, ನನಗೇನು ಅಸೂಯೆ ಇಲ್ಲಪ್ಪ. ಅಯ್ಯೋ, ಈಗ ನೀವು ಅದನ್ನೆಲ್ಲ ಬಯಸುವವರ? ಈಗ ನನಗೇನು ಹೊಟ್ಟೆ ಕಿಚ್ಚ, ನನಗೆ ಹೂ ಕೊಡ್ಲಿಲ್ಲ ಅಂತ ಹೇಳಿ ಹೊಟ್ಟೆ ಕಿಚ್ಚ ಅನ್ನುವಂತ ಶಬ್ದದ ಅರ್ಥವೇ ನಿಮಗೆ ಗೊತ್ತಿಲ್ಲ. ನನಗೆ ಬೇಕು ಅಂತ ಹೇಳ್ತಾ ಇರೋದಲ್ಲ ಅಲ್ಲಪ್ಪ, ಈಗ ಅವಳಿಗೆ ಕೊಟ್ಟದ್ದೇ ಆಚಾರ.